ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್. ತುಂಬ ಬೇಜಾರಾಗ್ತಾ ಇದೆ. ಈಗಲೇ ಸಂಚಾರಿ ವಿಜಯ್ ಅವ್ರ ಬಗ್ಗೆ ನಾನು ಕೇಳಿಪಟ್ಟೆ. ಈ ಒಂದು ಲಾಸ್ಟ್ 1-2 ಇಯರ್ಸ್ ಆಫ್ ಲೈಫ್ ಹ್ಯಾಸ್ ಬೀನ್ ಸೋ ಬ್ಯಾಡ್, ಲೈಫ್ ಹ್ಯಾಸ್ ಬೀನ್ ಸೋ ಮೀನ್. ಸಂಚಾರಿ ವಿಜಯ್ ಅವರು ನನಗೆ ತುಂಬಾ ಒಳ್ಳೆ ಗೆಳೆಯರು. ಅದ್ಭುತ ಪರ್ಫಾರ್ಮೆನ್ಸಸ್ಗಳಿಗೆ ಅವರು ವಿ ನೋ ಹಿಮ್ ವೆರಿ ವೆಲ್. ಅರ್ಧನಾರೇಶ್ವರ ರೂಪದಲ್ಲೂ ಅವರು ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ನಮ್ಮ ಮನಸ್ಸನ್ನು ಗೆದ್ದಿದ್ದಾರೆ. ಈ ಥರ ನಮ್ಮನ್ನು 37 ಏಜಲ್ಲೇ ಬಿಟ್ಟು ಹೊರಟೋಗ್ತಾರೆ ಅಂತ ಯೋಚನೆ ಮಾಡಿಬಿಟ್ಟು ನನಗೆ ತುಂಬಾ ಶಾಕಿಂಗ್ ಆಗಿದೆ, ತುಂಬ ಶಾಕಿಂಗ್ ಆಗಿದೆ. ಇನ್ಫ್ಯಾಕ್ಟ್ ಐ ಕಾಂಟ್ ಬಿಲೀವ್ ಇಟ್. ತುಂಬ ಹಾರ್ಡ್ ವರ್ಕಿಂಗ್ ಆ್ಯಕ್ಟರು. ರಂಗಪ್ಪ ಹೋಗ್ಬಿಟ್ನ ಎಂಬ ಒಂದು ಚಿತ್ರದಲ್ಲೂ ನಾವು ಜೊತೆಗೆ ವರ್ಕ್ ಮಾಡಿದ್ವಿ. ಈ ಥರ ಬಿಟ್ಟು ಹೋಗೋದು ಇಟ್ಸ್ ಏನಂತ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಅಂದರೆ ಜೀವನಕ್ಕೆ ಒಂದು ಅರ್ಥನೇ ಇಲ್ಲ, ಹೋರಾಟಕ್ಕೆ ಒಂದು ಅರ್ಥನೇ ಇಲ್ಲ. ನಾವು ಯಾಕೆ ಬದುಕಿದ್ದೀವಿ, ಎಷ್ಟು ದಿನ ಬದುಕ್ತೀವಿ, ಇರ್ತೀವೋ ಇಲ್ವೋ, ಏನೇನು ಕನ್ಸು ಕಟ್ಟಿರ್ತೀವೋ, ಕೊನೆಗೂ ನಾವು ಉಸಿರೇ ಇರಲ್ಲ ನಮಗೆ. ಬಟ್ ಇಂಥ ಒಂದು ಯುನೋ ಈ ಎಲ್ಲ ಸಾಧನೆಗಳು ಮಾಡೋದಕ್ಕೆ ಜೀವಿತವಾಗಿ ಇರಲ್ಲ ಅಂತ ಈ ಒಂದು ಲಾಸ್ಟ್ ಈ ವರ್ಷ ಹಿಂದಿನ ವರ್ಷ ನನಗೆ ಇದು ತುಂಬಾ ಹತ್ತಿರದಿಂದ ಈ ಥರ ಸಂದರ್ಭಗಳನ್ನು ನಾನು ಕಂಡು ಬಂದಿದ್ದೀನಿ. ಆ್ಯಂಡ್ ತುಂಬಾ ಶಾಕ್ ಆಗಿದ್ದೀನಿ. ಇಂಥ ಒಂದು ಸಮಯದಲ್ಲಿ ಭಗವಂತ ಅವರ ಪರಿವಾರಕ್ಕೆ ಮುಖ್ಯವಾಗಿ ತುಂಬಾ ಶಕ್ತಿ ನೀಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಬರ್ತೀನಿ. ಆ್ಯಂಡ್ ಎಲ್ಲ ಅವರ ಬಾಡಿ ಪಾರ್ಟ್ಸ್ ಏನಿದೆಯೋ, ಬಿಕಾಸ್ ಹೀ ಈಸ್ ಕನ್ಸಿಡರ್ಡ್ ಬ್ರೈನ್ ಡೆಡ್, ಎಲ್ಲ ಬಾಡಿ ಪಾರ್ಟ್ಸ್ ಏನಿದೆಯೋ ಪರಿವಾರ ನಿರ್ಧಾರ ತಗೊಂಡಿದ್ದಾರೆ ದಟ್ ಎಲ್ಲ ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಏನಿದೆಯೋ ಅದನ್ನು ಜನರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ಯಾರಿಗೆ ಬೇಕಾಗಿದೆಯೋ ಅವರಿಗೆ ಡೊನೇಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಇದು ನಿಮ್ಮ ತುಂಬ ದೊಡ್ಡತನ ಅಂತ ಇಡೀ ಪರಿವಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ದೊಡ್ಡ ಮನಸ್ಸು ನಿಮ್ಮದು, ಈ ಒಂದು ಸ್ಟೆಪ್ ನೀವು ತೊಗೊಳ್ತಾ ಇದ್ದೀರಾ ಆರ್ಗನ್ ಡೊನೇಷನ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ರಿಯಲಿ ಅನ್ಫೇರ್ ವಿಜಯ್ ಜಿ, ಇಷ್ಟು ಬೇಗ ಹೊರಟ್ಬಿಟ್ರಿ ನೀವು. ರಿಯಲ್ ಟ್ರೂ ಪರ್ಫಾರ್ಮರ್, ನಾನಾ ರೀತಿ ಎಲ್ಲ ರಾಜ್ಯ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ಸ್ ಗೆದ್ದವರು ನೀವು. ಇಟ್ಸ್ ರಿಯಲಿ ವೆರಿ ಸ್ಯಾಡ್ ದಟ್ ಇಷ್ಟು ಬೇಗ 37 ವಯಸ್ಸೇ ಅಲ್ಲ ಮಗು ಥರ ವಯಸ್ಸು ತೀರೋಗೋದಕ್ಕೆ ಇಷ್ಟು ಬೇಗ ಬಿಟ್ಟು ಹೊರಟೋದ್ರಿ ಅಂದರೆ ಐ ಆಮ್ ರಿಯಲಿ ರಿಯಲಿ ಸ್ಯಾಡ್ ಅಂಡ್ ಐ ಆಮ್ ರಿಯಲಿ ರಿಯಲಿ ಶಾಕ್ಡ್ ದಟ್ ಯು ಆರ್ ನಾಟ್ ಇನ್ ಬಿಟ್ವೀನ್ ಅಸ್ ಎನಿ ಮೋರ್ ವಿಜಯ್ ಜಿ. ಬರೀ ಒಂದು ತಲೆ ಏಟಿಗೆ ತಲೆ ಊದೋಯ್ತು. ಯು ಕೆನಾಟ್ ಡೂ ಅ ಸರ್ಜರಿ ಸರ್ಟನ್ ಟೈಮ್ಸ್ ವೆನ್ ಯು ಹ್ಯಾವ್ ಹ್ಯೂಜ್ ಇಂಜುರಿ ಇನ್ ಸೈಡ್ ಆರ್ ಇನ್ನರ್ ಬ್ಲೀಡಿಂಗ್ ಎನಿಥಿಂಗ್. ಅದ್ರ ಪಾಠಕ್ಕೆ ಅದೇ ವಾಸಿ ಆಗಬೇಕಂತ ಬಿಟ್ಟಿದ್ರಂತೆ. ಆ್ಯಂಡ್ ನೌ ಹೀಸ್ ನಾಟ್ ಇನ್ ಬಿಟ್ವೀನ್ ಅಸ್. ಅವರ ಪರಿವಾರಕ್ಕೆ ಮುಖ್ಯವಾಗಿ ಸಂಚಾರಿ ವಿಜಯ್ ಅವರ ಪರಿವಾರಕ್ಕೆ ಮುಖ್ಯವಾಗಿ ಭಗವಂತ ಶಕ್ತಿ ನೀಡಲಿ. ನನಗೇನೆ ಕೇಳಿದ್ರೆ ತಳಮಳ ಆಗೋಗ್ತದೆ, ನಮ್ಮ ಫೀಲಿಂಗ್ ಸೋ ಡಿಸ್ಟರ್ಬ್ಡ್. ಈ ಒಂದು ಸಮಯದಲ್ಲಿ ಮುಖ್ಯವಾಗಿ ಅವರ ಪರಿವಾರ ಏನಿದೆಯೋ ತುಂಬ ಡೌನ್ ಟು ಅರ್ತ್. ಒಬ್ಬರು ಆರ್ಟಿಸ್ಟ್ ಅವರು ಸಂಚಾರಿ ವಿಜಯ್ ಅವರು ನನ್ನ ಮನೆಗೂ ಬಂದಿದ್ದಾರೆ, ಒಂದು ಸಿನಿಮಾ ರಿಲೀಸ್ ಇದ್ದರೆ ವಿಶಸ್ ಮಾಡಿ ಸಂಜನ ಬರ್ತಾ ಇದ್ದೀನಿ ಅಂತ. ಸ್ವತಃ ಅವರೇ ಓಡಾಡಿಬಿಟ್ಟು ತುಂಬ ಇಂಟ್ರೆಸ್ಟ್ ತೊಗೊಂಡು ಅವ್ರು ಮಾಡಿದ ಪ್ರಾಜೆಕ್ಟ್ಸ್ನ ಪ್ರಮೋಟು ಮಾಡ್ತಾಯಿದ್ರು. ನಾಟ್ ಜಸ್ಟ್ ಆಸ್ ಅ ಕಲಾವಿದ, ಒಂದು ತುಂಬಾ ಡೀಪಾಗಿ ಇನ್ವಾಲ್ವ್ ಆಗ್ತಾಯಿದ್ರು ಪ್ರತಿಯೊಂದು ಪ್ರಾಜೆಕ್ಟ್ ಅವ್ರು ಮಾಡ್ತಾಯಿದ್ರೆ. ಸಂಚಾರಿ ವಿಜಯ್ ಸರ್, ನೀವು ಯಾವಾಗಲೂ ನಿಮ್ಮ ಪರ್ಫಾರ್ಮೆನ್ಸಸ್ ಯಾವಾಗಲೂ ನಮ್ಮ ಮನಸ್ಸಲ್ಲಿರುತ್ತೆ. ಧನ್ಯವಾದ. ಥ್ಯಾಂಕ್ ಯು.